ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ ಮನ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಈ ದಿನ ನಾನು ಕವಲು ಅನ್ನೋ ಕನ್ನಡ ಕಾದಂಬರಿ ಬಗ್ಗೆ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಇದನ್ನು ಬರೆದಿರೋರು ಎಸ್ ಎಲ್ ಭೈರಪ್ಪನವರು. ಇದನ್ನು ಸಾಹಿತ್ಯ ಭಂಡಾರ ಬಳೆಪೇಟೆ ಬೆಂಗಳೂರಿನವರು ಮುದ್ರಣ ಮಾಡಿದ್ದಾರೆ. ಇಲ್ಲಿ ಭೈರಪ್ಪನವರು ಎರಡು ಹೈ ಕ್ಲಾಸ್ ಫ್ಯಾಮಿಲಿ ಕಥೆನ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಜಯಕುಮಾರ್ ಅಂತ, ಅವರು ವೈಜಯಂತಿ ಅನ್ನೋರನ್ನ ಮದುವೆ ಆಗಿರ್ತಾರೆ. ಅವ್ರಿಗೆ ಒಬ್ಬರು ಮಗಳು ಕೂಡ ಇರ್ತಾಳೆ, ಅವಳ ಹೆಸರು ಪುಟ್ಟಕ್ಕ ಅಂತ. ಇವರಿಬ್ಬರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ, ಅದರ ಹೆಸರು ವೈಜಯಂತಿ ಹೈಪ್ರಿಷನ್ ಅಂತ. ಇದು ಪೀಣ್ಯದಲ್ಲಿರುತ್ತೆ. ಇವ್ರು ಮೂರು ಜನನು ಒಂದಿನ ಕಾರಲ್ಲಿ ಹೋಗ್ತಿರುವಾಗ ಒಂದು ವ್ಯಾನ್ ಬಂದು ಆಕ್ಸಿಡೆಂಟ್ ಆಗಿ ಅಲ್ಲೇ ವೈಜಯಂತಿ ಅವರು ತೀರೋಗ್ತಾರೆ. ಆನಂತರ ಪುಟ್ಟದಕ್ಕಂಗೆ ತಲೆಗೆ ಬಿಟ್ಟು ಬಿದ್ದು ಅವಳಿಗೆ ಮಾತಾಡೋಕ್ಕೆ ಸ್ವಲ್ಪ ತೊದಲಿಕೆ ಇರುತ್ತೆ. ಅದಕ್ಕೆ ಡಾಕ್ಟರ್ ಉಮೇಶ್ ಅವರು ಏನಂತ ಹೇಳ್ತಾರೆ ಅಂದರೆ ಇದು ತದನಂತರ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇದಾಗಿ ಒಂದು ಎರಡು ಮೂರು ವರ್ಷಕ್ಕೆ ಅದೇ ಆಫೀಸಲ್ಲಿ ಕೆಲಸ ಮಾಡೋ ಮಂಗಳೆ ಅನ್ನೋ ಪಿ ಎ ಮೇಲೆ ಆಕರ್ಷಿತರಾಗಿ ಜಯಕುಮಾರ್ ಅವರು ಮದುವೆ ಆಗ್ತಾರೆ. ಮಂಗಳೆ ಹೇಗೆ ಜಯಕುಮಾರನ್ನು ವಶಪಡಿಸ್ಕೊಂಡ್ರು ಅನ್ನೋದನ್ನ ನೀವು ಓದಿ ಫ್ರೆಂಡ್ಸ್. ಮುಂದೆ ಇವರಿಬ್ಬರಿಗೂ ಒಂದು ಗಂಡು ಮಗು ಕೂಡ ಆಗುತ್ತೆ, ಅದರ ಹೆಸರು ತೇಜಸ್ಸು. ಮಂಗಳೆಯ ತಾಯಿ ನಾಗಮ್ಮ ಬಂದು ಈ ಪುಟ್ಟಕ್ಕ ಅನ್ನೋಳನ್ನ ಬುದ್ಧಿಮಂದ ಶಾಲೆಗೆ ಸೇರಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಅದು ಜಯಕುಮಾರ್ ಒಪ್ಪಲ್ಲ. ಆದ್ದರಿಂದ ಬೇಜಾರಾಗಿ ಮಂಗಳೆ ಅವ್ರ ತಾಯಿನ ವಿಜಯನಗರದಲ್ಲಿ ಒಂದು ಫ್ಲ್ಯಾಟಲ್ಲಿ ಇರಿಸ್ತಾರೆ. ಇದೇ ರೀತಿ ಈ ಕತೆ ಮುಂದುವರಿಯುತ್ತಾ ಏನು ಈ ಜಯಕುಮಾರ್ ಇರ್ತಾರೆ, ಅವ್ರಿಗೊಬ್ಬ ಅಣ್ಣ ಕೂಡ ಇರ್ತಾನೆ ಕೇಶವಮೂರ್ತಿ ಅಂತ, ಅವನ ಹೆಂಡತಿ ಇಂದಿರಾ ಮತ್ತು ಮಗಳು ಜಯಶ್ರೀ ಅಂತ ಇರ್ತಾಳೆ. ಈ ಇಂದಿರಾ ಅನ್ನೋಳು ಏನು ಈ ಜಯಕುಮಾರ್ ಅವ್ರ ತಾಯಿ ರಾಜಮ್ಮ ಇರ್ತಾಳೆ, ಅವರ ವರದಕ್ಷಿಣೆ ಕೇಸ್ ಮೇಲೆ ಜೈಲಿಗೆ 3 ವರ್ಷ ಶಿಕ್ಷೆ ಕೊಡಿಸಿರ್ತಾಳೆ. ಹಾಗೆ ಈ ಜಯಕುಮಾರ್ಗೊಬ್ಬ ಅಕ್ಕ ಕೂಡ ಇರ್ತಾರೆ, ಅವ್ರ ಹೆಸರು ಶೋಭಾ ಅಂತ, ಭಾವನ ಹೆಸರು ನಾರಾಯಣ್, ಹಾಗೂ ಅವರಿಬ್ಬರ ಮಗ ನಚಿಕೇತನ್. ನಚಿಕೇತನ್ ಅಲ್ಲೇ ಇಂಜಿನಿಯರಿಂಗ್ ಮಾಡಿ ಅವನು ಫಾರಿನಲ್ಲಿ ಅಲ್ಲೇ ಬ್ರೆಜಿಲಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಒಂದು ಹುಡುಗಿ ಲಿಂಗ್ಸಿ ಅನ್ನೋ ಜೊತೆ ಲಿವಿಂಗ್ ಟುಗೆದರ್ ಆಗಿ ಇರ್ತಾನೆ. ಆನಂತರ ಅದು ಬ್ರೇಕಪ್ ಆಗುತ್ತೆ. ಕೊನೆಗೊಂದು ತ್ರೇಸಿ ಅನ್ನೋ ಒಬ್ಬಳು ಮಹಿಳೆನ ಮದುವೆ ಆಗ್ತಾನೆ. ಅವರಿಬ್ಬರಿಗೂ 2 ಗಂಡು ಮಕ್ಕಳು ಇರ್ತಾರೆ. ಅದರಿಂದ ಏನೆಲ್ಲ ಅವ್ನು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಜಯಕುಮಾರ್ ಸಹ ಒಂದು ಪ್ರಾಬ್ಲಮ್ ಸಿಕ್ಕಾಕೊಳ್ತಾರೆ. ಏನು ಅಂದರೆ ಅವರು ದಿಲ್ಲಿಯಲ್ಲಿ ಒಂದ್ಸಲ ಸ್ಟಾರ್ ಪ್ಯಾರಡೈಸ್ ಅನ್ನೋ ಹೋಟ್ಲಿಗೆ ಹೋದಾಗ ಅದನ್ನು ರೈಡ್ ಆಗುತ್ತೆ. ಅದರಿಂದ ಅವರು ಹೇಗೆ ಜೈಲ್ ಸೇರ್ತಾರೆ, ಎಷ್ಟು ದಿನ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅಲ್ಲಿಂದ ಅವರು ವಾಪಸ್ ಬರ್ತಾರ ಅನ್ನೋದನ್ನು ನೀವು ಓದಿ ತಿಳ್ಕೊಳ್ಳಿ. ಹೀಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಏನು ಅವರು ಜಯಂತಿ ಹೈಪ್ರಿಷನ್ ಅನ್ನೋ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಅದು ಕೂಡ ಮುಳುಗಡೆ ಆಗುತ್ತೆ. ಅಲ್ಲಿರೋ ಕಾರ್ಮಿಕರೆಲ್ಲ ಅವರು ಬೇರೆ ಒಂದು ಕಾಂಪಿಟೇಷನ್ ಇರುತ್ತಲ್ಲ ಕಂಪ್ನಿ, ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ. ಹಾಗೆ ಕತೆ ಮುಂದುವರಿತಾ ಏನೀ ಮಂಗಳೆ ಇರ್ತಾರೆ, ಅವರ ಮೇಡಮ್ ಒಬ್ಬಳು ಇರ್ತಾಳೆ ಇಳಾ ಅಂತ, ಅವರ ಗಂಡನೇ ವಿನಯ ಚಂದ್ರ ಅಂತ. ಇವರಿಬ್ಬರಿಗೂ ಸುಜಯ ಅಂತ ಹೇಳ್ಬಿಟ್ಟು ಒಬ್ಬಳು ಮಗಳು ಇರ್ತಾಳೆ. ಈ ವಿನಯ ಚಂದ್ರನಿಗೆ ಸೂರ್ಯ ಅಂತ ತಮ್ಮ ಇರ್ತಾನೆ, ಅವನ ಹೆಂಡತಿ ಪಾರ್ವತಿ ಮತ್ತು ಮಗ ಸತೀಶ ಅಂತ ಇರ್ತಾಳೆ. ಸುಜಯಳಿಗೂ ಮತ್ತು ಈ ಸತೀಶನಿಗೂ ತುಂಬ ಅನ್ಯೋನ್ಯತೆ ಬೆಳೆಯುತ್ತೆ. ಅವಳು ಅವನ್ನ ಅಣ್ಣ ಅಂತಲೇ ಕರಿತಾ ಇರ್ತಾಳೆ. ಇಳಾ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಇಂಗ್ಲೀಷ್ ರೀಡರ್ ಆಗಿರ್ತಾರೆ, ಆಕ್ಸ್ಫರ್ಡಲ್ಲಿ PhD ಮಾಡಿರ್ತಾರೆ, ತುಂಬ ಹೆಸರು ಇರುತ್ತೆ ಅವಳಿಗೆ. ಏನು ವಿಜಯಚಂದ್ರ ಇರ್ತಾನೆ, ಅವನಿಗೆ ಡೆಲ್ಲಿಗೆ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಇಳಾ ಒಪ್ಕೊಳ್ಳೋಲ್ಲ ಕೆಲಸ ಬಿಡೋಕ್ಕೆ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ನನ್ನ ಮಗಳನ್ನ ಓದಿಗೆಲ್ಲ ನೀನೇ ಖರ್ಚು ದುಡ್ಡು ಕೊಡಬೇಕು ಅಂತ ಹೇಳ್ತಾಳೆ. ಇದರಿಂದ ಬೇಸರ ಆಗಿ ವಿನಯಚಂದ್ರ ಅವಳಿಗೆ ಡೈವರ್ಸ್ ಕೊಡೋಕ್ಕೆ ನಿರ್ಧಾರ ಮಾಡಿ ಹೈಕೋರ್ಟಿಗೆ ಹೋಗ್ತಾನೆ. ಆನಂತರ ನಿಜವಾಗ್ಲೂ ಅವರಿಬ್ಬರಿಗೂ ಡೈವರ್ಸ್ ಸಿಗುತ್ತಾ, ಈ ಇಳಾ ಯಾರ ಸಹಾಯದಿಂದ ಅವಳು ಏನೆಲ್ಲ ಕೆಲಸಗಳು ಮಾಡ್ತಾಳೆ, ಅದರಿಂದ ಹೇಗೆ ತೊಂದರೆಗೊಳಾಗ್ತಾಳೆ. ಅದೇ ರೀತಿ ಈ ಕಡೆ ಬಂದರೆ ಮಂಗಳೆ ಕೂಡ ಹೇಗೆ ಅವನ್ನ ತೊಂದರೆಗೆ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ಇಲ್ಲಿ ನೀವು ಓದಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಈ ಕಾದಂಬರಿ ವಿಶೇಷತೆ ಏನು ಅಂದರೆ, ಇಲ್ಲಿ ಎಸ್ ಎಲ್ ಭೈರಪ್ಪನವರು ಏನು ಓದಿರೋ ಮಹಿಳೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡ್ಕೊಂಡು ಹೇಗೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೆಲವೊಂದು ಒಳ್ಳೊಳ್ಳೆ ನಿಯಮಗಳನ್ನ ಇರುತ್ತೆ, ಅದನ್ನು ಹೇಗೆ ದುರ್ಬಳಕೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಗಂಡು ಕೂಡ ತನ್ನ ಬುದ್ಧಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ದಲೆ ಹೇಗೆ ಕೆಟ್ಟದಾರಿ ಹಿಡಿದ್ರೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ 2 ದಾರಿ ಇರುತ್ತೆ, ಒಂದು ಸರಿ ಮತ್ತು ಇನ್ನೊಂದು ತಪ್ಪು. ಸರಿ ದಾರಿಲೇ ನಡಿಬೇಕು, ತಪ್ಪು ದಾರಿಲಿ ನಡೆದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಈ ಜಯಕುಮಾರ್ ಅವ್ರಿಗೆ ಬುದ್ಧಿ ಮಂದಿರ ಮಗಳಿರ್ತಾಳೆ ಪುಟ್ಟಕ್ಕ, ಅವಳು ಜೀವನ ಹೇಗೆ ಆಗುತ್ತೆ ತದನಂತರ ಅನ್ನೋದನ್ನ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಬರೀತಾರೆ. ಅದೇ ರೀತಿ ಇಳಾ ಅವಳ ಸ್ಥಿತಿ ಏನಾಗುತ್ತೆ ಕೊನೆಗೆ, ಅವಳ ಮಗಳು ಎಜುಕೇಷನ್ ನಿಜವಾಗ್ಲೂ ಮುಂದುವರಿಯುತ್ತಾ, ಅದನ್ನು ಸಹ ಹೇಳ್ತಾ ಹೋಗ್ತಾರೆ. ಸೊ ಈ ಕಾದಂಬರಿನ ನೀವು ಓದಿ ಫ್ರೆಂಡ್ಸ್. ಇದು ತುಂಬ ಜಾಸ್ತಿ ಏನಿಲ್ಲ, 300 ಪುಟಗಳು ಮಾತ್ರ. ಇದನ್ನು ನಾನು 3-4 ದಿನಗಳಲ್ಲೇ ಮುಗಿಸ್ದೆ, ಯಾಕಂದರೆ ತುಂಬಾ ಫಾಸ್ಟ್ ಆಗಿ ಹೋಗೋ ಕತೆ ಇದು. ಮತ್ತು ಇದು ಈಗಿನ ಲೇಟೆಸ್ಟ್ ಕತೆನ ತಗೊಂಡಿರೋದ್ರಿಂದ ಇದು ತುಂಬಾ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮತ್ತು ಈ ಕಾದಂಬರಿಯ ಬೆಲೆ 280 ರೂಪಾಯಿಗಳು.
ಮತ್ತೆ ಈ ಇದ್ರ ಶೀರ್ಷಿಕೆ ಏನಿದೆ ಕವಲು ಅನ್ನೋದು ಅದು ತುಂಬಾ ಕಾದಂಬರಿಗೆ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಎಸ್ ಎಲ್ ಭೈರಪ್ಪನವರೇ ಇಲ್ಲಿ ಮೊದಲನೇ ಪುಟದಲ್ಲಿ ಬರೀತಾರೆ, ಶತಾವಧಾನಿ ಗಣೇಶ್ ಅವರು ಈ ಶೀರ್ಷಿಕೆನೆ ಕೊಟ್ಟರು ಅಂತ, ಅವರಿಗೆ ನಮ್ಮ ವಂದನೆಗಳನ್ನ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಕವಲನ್ನ ಕನ್ನಡ ಕಾದಂಬರಿ ನೀವು ಓದಿ ಖುಷಿಪಡಿ. ಈ ಬುಕ್ಕಿನ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೂ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.